ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಡೆ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನೋಡಿ, ಇವತ್ತು ನಾನು 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಅಥವಾ ಒಂದು ಸುಮಾರು 1/2 ಕೆಜಿಯಷ್ಟು ಕಡಲೆಬೇಳೆನ. ಈಗ ಇದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ. ಇದನ್ನ 1-2 ಸತಿ ವಾಶ್ ಮಾಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ 1 ಕಪ್ ಕಡಲೆಬೇಳೆ ಅಂದರೆ 1/2 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು, ಅಥವಾ ಫುಲ್ಲು ಕಡಲೆಬೇಳೆ ಮುಳುಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೇಕು. ಈಗ 1 ಅವರ್ವರೆಗೂ ಇದನ್ನ ನೆನೆಯಕ್ಕೆ ಬಿಡಬೇಕು. ಈಗ ಕಡಲೆಬೇಳೆ 1 ಅವರ್ ಚೆನ್ನಾಗಿ ನೆಂದಿದೆ. ಒಂದು ಸಣ್ಣ ಕಟ್ಟು, 1 ಕಟ್ಟಷ್ಟು ಸಬಾಸ್ಗೆ ಸೊಪ್ಪು ತೊಗೊಂಡಿದ್ದೀನಿ. ವಡೆಗೆ ಸಬಾಸ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಒಂದು ಸಣ್ಣ ಕಟ್ಟಷ್ಟು, ಅದರಲ್ಲಿ 1/2ದಷ್ಟು ಕೊತ್ತಂಬರಿ ಸೊಪ್ಪು. ಇವೆರಡು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು 1 ಟೇಬಲ್ಸ್ಪೂನಷ್ಟು ಪುದೀನ, ಮತ್ತು 1/2 ಟೇಬಲ್ಸ್ಪೂನಷ್ಟು ಕರ್ಬೇವು. ಈ 4 ನಾನು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/2 ಹಸಿಮೆಣಸಿನ್ಕಾಯಿ, 1/3 ಪೀಸಷ್ಟು ಶುಂಠಿ, 1/8 ಪೀಸಷ್ಟು ಬೆಳ್ಳುಳ್ಳಿ. ಬೆಳ್ಳುಳ್ಳಿದ ಮೇಲಿನ ಸಿಪ್ಪೆ ಕಂಪ್ಲೀಟಾಗಿ ತೆಗೆದಿಲ್ಲ, 1/8 ಪೀಸಷ್ಟು. ಮತ್ತು 1/4 ಟೇಬಲ್ಸ್ಪೂನಷ್ಟು ಸೋಂಪು. ಕಡಲೆಬೇಳೆ ಯೂಸ್ ಮಾಡ್ತಿರೋದ್ರಿಂದ ಸೋಂಪು ಹಾಕಿದ್ರೆ ಜೀರ್ಣಶಕ್ತಿಗೆ ಒಳ್ಳೆಯದು. ಮೀಡಿಯಂ ಸೈಜಿಂದು 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಡೀಪ್ ಫ್ರೈ ಮಾಡಲು ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೇಳೆಯಲ್ಲಿರೋ ನೀರನ್ನೆಲ್ಲ ತೆಗಿಬೇಕು. ನೋಡಿ ಫ್ರೆಂಡ್ಸ್, ನೀವು ನೋಡ್ಬೋದು ಬೇಳೆ ಕಂಪ್ಲೀಟಾಗಿ ಫುಲ್ಲು ನೆಂದಿಲ್ಲ, 90%ವರೆಗೂ ನೆಂದಿದೆ ಅಷ್ಟೇ. ನೀವು ಕಂಪ್ಲೀಟಾಗಿ ನೆನೆಸಿದ್ರಿ ಅಂದರೆ ಫುಲ್ಲು ಮೆತ್ತಗೆ ನೆನೆಸಿದ್ರಿ ಅಂದರೆ ವಡೆನೂ ಚೆನ್ನಾಗಿ ಬರಲ್ಲ, ಮತ್ತು ತುಂಬ ಎಣ್ಣೆ ಎಳ್ಕೊಳ್ಳುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಈ 4 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ನೀರು ಹಾಕ್ದಂಗೆ ತರಿ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ನೆನೆಸಿಟ್ಟಿರೋಂಥ ಕಡಲೆಬೇಳೆ ಹಾಕ್ಕೊಳ್ಳೋಣ. ಬಂದು ಕಡಲೆಬೇಳೆ ಮಾತ್ರ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್, ನೀರು ಹಾಕ್ಬಾರ್ದು. ಇದು ಸ್ವಲ್ಪ ಇರೋದ್ರಿಂದ ನಾನು 1 ಟ್ರಿಪ್ಪಿಗೆ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಈಗ ಈ ಕಡಲೆಬೇಳೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಉಪ್ಪು ಹಾಕಾದ್ಮೇಲೆ ನೀರು ಹಾಕ್ದಂಗೆ ಒಂದು ಸುತ್ತು ಸುತ್ತಿಸ್ಕೋಬೇಕು. ನೋಡಿ, ಈ ರೀತಿ 1 ರೌಂಡ್ ಸುತ್ತಿಸ್ಕೊಂಡಿದ್ದೀನಿ. ಈಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೈಸಿಗೆ ರುಬ್ಕೊಳ್ಬಾರ್ದು, ಸ್ವಲ್ಪ ತರಿ ತರಿಯಾಗಿರಬೇಕು. ಈಗ ಇನ್ನೊಂದು ರೌಂಡು ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗೂ ಇಲ್ಲ, ಮತ್ತು ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಳೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ರುಬ್ಕೊಳ್ಬೇಕಾದ್ರೆ ತುಂಬ ತೆಳು ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಸ್ವಲ್ಪ ತೆಳು ಅನ್ನಿಸ್ತು ಅಂದರೆ ನೀವು 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ಈಗ ನಾವು ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ನಾವು ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಬೇಕಾದ್ರೆ ಫ್ರೆಂಡ್ಸ್ ಈ ರೀತಿ ಒಂದ್ಸತಿ ಈ ರೀತಿ ಪುಡಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಬ್ಬಾಸ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು ಎಲ್ಲದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಾಗಿದೆ. ನೀವೀಗ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಿತ್ತು ಅಂದರೆ ಉಪ್ಪು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನೀವು ಈರುಳ್ಳಿ ಮತ್ತು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ತುಂಬ ತಿಡಬಾರ್ದು. ಈಗ ಇಡೋದ್ರಿಂದ ನೀರು ಬಿಟ್ಕೊಳತ್ತೆ, ಮತ್ತು ಹಿಟ್ಟು ತುಂಬ ತೆಳು ಆಗುತ್ತೆ, ವಡೆ ಮಾಡೋಕ್ಕೆ ಈಸಿ ಆಗಲ್ಲ. ಈ ರೀತಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಈ ರೀತಿ ಉಂಡೆಗಳನ್ನ ಮಾಡಿ ತೆಗೆದಿಟ್ಕೊಳ್ಳೋಣ. ಫಸ್ಟು ನೋಡಿ, ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ ನೋಡೋಣ. ಒಂದು ಸಣ್ಣ ಪೀಸ್ ಹಾಕಿ ನೋಡಿ, ಈ ರೀತಿ ಮೇಲ್ ಬಂದಿದೆ. ಇದು ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಈ ರೀತಿ ಒಂದು ಬೌಲಲ್ಲಿ ನೀರು ತಗೊಳ್ಳಿ. ಈ ನೀರನ್ನ ನೋಡಿ, ಕೈಗೆ ಜಸ್ಟ್ ಈ ರೀತಿ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ಈ ಕೈಗೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ, ಅವಾಗ ಅಂಟಲ್ಲ. ಈ ರೀತಿ ಮಾಡಿ ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಇರಲಿ, ಮೀಡಿಯಮ್ ದಪ್ಪ ಇರಲಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ. ಈಗ ಇದನ್ನ ಇಟ್ಟು ನಿಧಾನಕ್ಕೆ ರೀತಿ ಪ್ರೆಸ್ ಮಾಡ್ಕೋಬೇಕು. ತುಂಬ ತೆಳುನು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಷ್ಟಿದ್ರೆ ಸಾಕು. ಕೈಗೆ ನೀರು ಹಾಕಿದ್ರೆ ಅಂದರೆ ಅಂಟಲ್ಲ. ನೋಡಿ, ಈ ರೀತಿ ಮಾಡಿನೂ ಇಟ್ಕೋಬೋದು, ಇಲ್ಲಾಂದರೆ ನೀವು ಒಂದೊಂದೇ ಈ ರೀತಿ ಮಾಡಿ ಇಮಿಡಿಯೇಟಾಗಿ ಎಣ್ಣೆಲ್ಲ ಹಾಕ್ಕೊಳ್ಬೋದು. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ, ಈಗ ಹಾಕ್ಕೊಳ್ಳೋಣ. ಫುಲ್ಲು ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು.
ಈ ರೀತಿ ಜಾಸ್ತಿ ವಡೆ ಹಾಕಿದ್ರೆ ಅಂದರೆ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಮತ್ತು ಒಂದು ಎರಡು ಮೂರು ಆ ರೀತಿಯಾಗಿ ಫ್ರೈ ಮಾಡಿದ್ರಿ ಅಂದರೆ ಲೋ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ನೀವು ಈಗ ಜಾಸ್ತಿ ವಡೆ ಹಾಕಿ ಮೀಡಿಯಮ್ ಸಿಮ್ಮಲ್ಲಿ ಇಟ್ಟಿರಿ ಅಂದರೆ ಎಣ್ಣೆ ತುಂಬ ಎಳ್ಕೊಳ್ಳುತ್ತೆ, ಚೆನ್ನಾಗಿ ಫ್ರೈ ಆಗಲ್ಲ. ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಒಂದು 10 ಸೆಕೆಂಡ್ ಆದಮೇಲೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ನಿಧಾನಕ್ಕೆಲ್ಲ ಈ ರೀತಿ ತಿರುಗಿಸ್ಕೊಡಿ. ನೋಡಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತಿರುಗಿಸ್ಕೊಡ್ತಾನೆ ಇರಿ. ನೋಡಿ ಈ ರೀತಿ ಗೋಲ್ಡ್ ಕಲರ್ ಆಗಿದ್ದು ಇದನ್ನ ನಾವು ಈಗ ಇದು ರೆಡಿ ಇದೆ. ನಾವು ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಮಸಾಲೆ ವಡೆ ಈಗ ರೆಡಿ ಇದೆ. ಫ್ರೆಂಡ್ಸ್, ಇದು ಎಷ್ಟು ಈಸಿಯಾಗಿ ಮಾಡೋದಂತ ನೋಡಿದ್ರಲ್ಲ. ಈ ವಡೆ ಒಂದು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ಬೋದು, ಮತ್ತು ಚಟ್ನಿ ಜೊತೆಗೆ, ಮತ್ತು ಗ್ರೀನ್ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.